ಮಕ್ಕಳಿಗೆ ಬೆಳಗಿನ ಶುಭೋದಯಗಳು. ವಿಷಯ ಯಾವುದು ಮಕ್ಕಳ? ಕನ್ನಡ. ಈ ಕನ್ನಡದಲ್ಲಿ ಯಾವ ಪಾಠದ ಬಗ್ಗೆ ತಿಳ್ಕೊಂಡಿದ್ವಿ? ಸೀನಾ ಸೆಟ್ಟರು ನಮ್ಮ ಟೀಚರು. ಯಾವುದು ಮಕ್ಕಳ? ಸೀನಾ ಸೆಟ್ಟರು ನಮ್ಮ ಟೀಚರ್ ಅಲ್ವಾ? ಈ ಪಾಠ ಬರೆದವರು ಯಾರು? ವಿ ಗಾಯತ್ರಿ ಅಲ್ವಾ ಮಕ್ಕಳ? ಯಾರು? ವಿ ಗಾಯತ್ರಿ. ಈ ಸೀನಾ ಸೆಟ್ಟರು ನಮ್ಮ ಟೀಚರ್. ಹಿಂದಿನ ತರಗತಿಯಲ್ಲಿ ಯಾರ ಬಗ್ಗೆ ತಿಳ್ಕೊಂಡಿದ್ವಿ? ಯಾರು? ಮಾಂಡವಿ ಟೀಚರ್ ಬಗ್ಗೆ ತಿಳ್ಕೊಂಡಿದ್ವಲ್ವ. ಅವರು ಒಬ್ಬ ವ್ಯಕ್ತಿನ ಪರಿಚಯ ಮಾಡ್ಕೊಡ್ತಾರೆ. ಯಾವ ವ್ಯಕ್ತಿ? ಯಾರು? ಸೀನಾ ಸೆಟ್ಟರು ಅಲ್ವಾ. ಸೀನಾ ಸೆಟ್ಟರು ಏನಂತ ಪರಿಚಯ ಮಾಡ್ಕೊಡ್ತಾರೆ ಮಾಂಡವಿ ಮೇಡಮ್? ಇವರು ನಿಮ್ಮ ಟೀಚರ್ ಅಂತ ಪರಿಚಯ ಮಾಡ್ಕೊಡ್ತಾರಲ್ವಾ. ಯಾವ ಕೆಲಸದ ಬಗ್ಗೆ ಹೇಳ್ಕೊಡೋದಕ್ಕೆ? ವ್ಯವಸಾಯ ಅಥವಾ ರೈತ. ರೈತ ಹೆಂಗಿರ್ತಾನೆ, ವ್ಯವಸಾಯ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ರಲ್ವಾ. ಹಾಗಾದ್ರೆ ನಾವು ಇಂದಿನ ತರಗತಿಯಲ್ಲಿ ಮುಂದಿನ ಭಾಗನ ತಿಳ್ಕೊಳ್ಳೋಣ ಮಕ್ಕಳ. ಮಕ್ಕಳ ಪಾಠ ಓದ್ತೀನಿ, ಗಮನವಿಟ್ಟು ಕೇಳಿಸ್ಕೊಳ್ರಿ. ಹಂಗಾರೆ ಸೀನಾ ಸೆಟ್ಟರು ಇನ್ನು ನಮ್ಮ ಟೀಚರು ಎಂದು ತುಂಗ ನಕ್ಕಳು. ನಾ ಟೀಚರ್ ಅಲ್ಲ, ಎಂತ ಅಲ್ಲ, ನಾನೊಬ್ಬ ಪುಡಪೋಷಿ ರೈತ. ನಿಮ್ಮ ಹೆಡ್ ಮೇಡಮ್ ನಮಗೆಲ್ಲ ಗದ್ದೆ ಕೆಲಸ ಹೇಳ್ಕೊಡೋಕ್ಕೆ ನನ್ನ ಕರೆಸಿದ್ದಾರೆ ಎಂದರು ಸಂಕೋಚ ತಮಾಷೆಯಿಂದ ಸೀನಾ ಸೆಟ್ಟರು. ಮಾಂಡವಿ ಆತನ ಪಕ್ಕಕ್ಕೆ ನಿಂತು, ಹೌದು ಹೌದು, ಇವರು ನಿಮ್ಮ ಬೇಸಾಯ ಟೀಚರು, ನಿಮಗೆ ಬೇಸಾಯದಲ್ಲಿ ಸಹಾಯ ಮಾಡಲು ಇವರು ಒಪ್ಪಿಕೊಂಡಿರುವುದು ನಮ್ಮ ಪುಣ್ಯ. ಸರಿ ಮೇಷ್ಟ್ರೇ, ಸರಿ ಮೇಷ್ಟ್ರೇ, ಹೀಗೆ ನೀವು ಪ್ರಾರಂಭಿಸಬಹುದು ಎಂದರು. ಪಾಸ್ ಕೊಡಿ. ಸರಿ ಮೇಷ್ಟ್ರೇ, ಈಗ ನೀವು ಪ್ರಾರಂಭಿಸಬಹುದು ಎಂದರು. ಚಿನ್ನರ ಲೋಕದ ಬಹುಪಾಲು ಮಕ್ಕಳು ರೈತ ಕುಟುಂಬದವರೇ. ಒಂದಲ್ಲ ಒಂದು ರೀತಿಯಲ್ಲಿ ಬೇಸಾಯದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದ ಅವರಿಗೆ ಹೊಸದಾಗಿ ಬೇಸಾಯವನ್ನೇನು ಕಲಿಸಬೇಕಾಗಿರಲಿಲ್ಲ. ಆದರೆ ಶಾಲೆಯ ಕಲಿಕೆಯಲ್ಲಿ ಬೇಸಾಯವನ್ನು ಅಳವಡಿಸುವ ಮಾಂಡವಿಯ ಉದ್ದೇಶವೇ ಬೇರೆಯಾಗಿತ್ತು. ಶಾಲಾ ಶಿಕ್ಷಣ ನಿಜ ಬದುಕಿನ ಜೊತೆಗೆ ಹಾಸುಹೊಕ್ಕಿನ ಸಂಬಂಧ ಹೊಂದಿರಬೇಕೆಂಬುದೇ ಮಾಂಡವಿಯ ನಂಬಿಕೆಯಾಗಿತ್ತು. ಅದೇ ಅವರ ಶಿಕ್ಷಣ ಮಾದರಿಯ ತಳಹದಿ ಕೂಡ. ಶಾಲಾ ಶಿಕ್ಷಣದಲ್ಲಿ ಅವರು ಬೇಸಾಯವನ್ನು ಅಳವಡಿಸಲು ಮುಖ್ಯ ಕಾರಣ ಇದಾಗಿದ್ದರೂ ಕೂಡ ಅದು ಇನ್ನೂ ಅನೇಕ ವಿಚಾರಗಳಿಗೆ ಸಹಾಯವಾಗಿತ್ತು. ಮೊದಲನೆಯದಾಗಿ, ಮಣ್ಣಿನ ಕಣಕಣಗಳೊಟ್ಟಿಗೆ ಸಂವಾದಿಸಬಲ್ಲ ಸೀನಾ ಸೆಟ್ಟರಂತಹ ರೈತರ ಅನುಭವಜನ್ಯ ವಿವರಣೆ ತರಗತಿಯೊಳಗೆ ನಡೆಯಬೇಕಾದ ಅರ್ಧ ಪಾಲು ವಿಜ್ಞಾನದ ಪಾಠವನ್ನು ಗದ್ದೆಯಲ್ಲೇ ಕಲಿಸಿಬಿಡುತ್ತಿತ್ತು. ಎರಡನೇದಾಗಿ, ಮಕ್ಕಳು ಕುಟುಂಬದೊಂದಿಗೆ ವ್ಯವಸಾಯದಲ್ಲಿ ಪಾಲ್ಗೊಳ್ಳುತ್ತಿದ್ದರೂ ಅವರಿಗೆ ಸಿಗುತ್ತಿದ್ದುದು ಎರಡನೇ ಸ್ಥಾನ, ಸೀಮಿತ ಒಳಗೊಳ್ಳುವಿಕೆ. ಆದರೆ ಇಲ್ಲಿ ಬೇಸಾಯದ ಎಲ್ಲ ಹಂತಗಳಲ್ಲೂ ಎಲ್ಲ ಕೆಲಸಗಳನ್ನು ಜವಾಬ್ದಾರಿಯನ್ನು ಸ್ವತಃ ತಾವೇ ಮಾಡಬೇಕೆಂಬುದಾದ್ದರಿಂದ ಅವರಿಗೆ ಇಡೀಯಾದ ಅನುಭವ ಸಿಗುತ್ತಿತ್ತು. ನೋಡಿ ಮಕ್ಕಳೇ, ಹಂಗಾರೆ ಈ ಸೀನಾ ಸೆಟ್ಟರು ಇನ್ನು ನಮ್ಮ ಟೀಚರು. ಯಾರು? ಈ ಸೀನಾ ಸೆಟ್ಟರು ನಮ್ಮ ಟೀಚರು ಅಂತ ಯಾರು ಹೇಳಿದ್ದು? ಹೌದು, ತುಂಗ. ಯಾರು ಮಕ್ಕಳ? ತುಂಗ ಹೇಳಿ ನಕ್ಕಳು. ನಾ ಟೀಚರ್ ಅಲ್ಲ, ಏನಂತಾರವರು? ಸೀನಾ ಸೆಟ್ಟರು, ನಾನು ಟೀಚರ್ ಅಲ್ಲ, ಎಂತ ಅಲ್ಲ, ನಾನು ಟೀಚರ್ ಅಲ್ಲ, ಏನೂ ಅಲ್ಲ, ನಾನೊಬ್ಬ ಪಡಪೋಷಿ ರೈತ. ಪಡಪೋಷಿ ಅಂದ್ರೆ ಏನು? ನಾನು ಕೆಲಸಕ್ಕೆ ಬಾರದ ರೈತ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇರೋದು? ಸೀನಾ ಸೆಟ್ಟರು. ನಿಮ್ಮ ಹೆಡ್ ಮೇಡಮ್ ನಿಮ್ಗೆಲ್ಲ ಗದ್ದೆ ಕೆಲಸ ಮಾಡೋಕೆ ನನ್ನ ಕರೆಸಿದ್ದಾರೆ. ಏನಂದರೆ, ನಿಮ್ಮ ಮೇಡಮ್ಮು ನಮಗೆ ಗದ್ದೆ ಕೆಲಸ ಮಾಡೋದಕ್ಕೆ ಹೇಳ್ಕೊಡ್ಲಿ ಅಂತ ಹೇಳಿ ನನ್ನನ್ನು ಕರೆಸಿದ್ದಾರೆ ಎಂದು ಸಂಕೋಚ ತಮಾಷೆಯಿಂದ ಸೀನಾ ಸೆಟ್ಟರು. ಈ ಥರ ಅವರು ಹೇಳ್ತಾ ಇದ್ದಾರೆ ಸಂಕೋಚದಿಂದ ಮತ್ತೆ ತಮಾಷೆಯಾಗಿ. ಯಾರ ಹತ್ರ ಹೇಳ್ತಾ ಇದ್ದಾರೆ ಸೀನಾ ಸೆಟ್ಟರು? ಮಕ್ಕಳ ಹತ್ರ ಅಲ್ವಾ ಮಕ್ಕಳ? ಮಕ್ಕಳ ಹತ್ರ ಹೇಳ್ತಾ ಇದ್ದಾರೆ. ಮಾಂಡವಿ ಆತನ ಪಕ್ಕಕ್ಕೆ ನಿಂತು, ಹೌದು. ಏನಂತಾರೆ ಮಾಂಡವಿ ಮೇಡಮು? ಆ ಸೀನಾ ಸೆಟ್ಟರ ಪಕ್ಕಕ್ಕೆ ಬಂದಿಟ್ಕೊಂಡು, ಹೌದು, ಈ ವಿಷಯ ಹೇಳಿದ ತಕ್ಷಣ ಅವ್ರು ಬಂದ್ಬಿಟ್ಟು ಹೌದು ಅಂತ ಹೇಳ್ತಿದ್ದಾರೆ. ಹೌದು, ಇವರು ನಿಮ್ಮ ಬೇಸಾಯದ ಟೀಚರು. ಏನು? ಇವರು ನಿಮಗೆ ಬೇಸಾಯ ಮಾಡಿಕೊಡೋದಕ್ಕೆ ಕಲಿಸುವಂಥ ಟೀಚರು. ನಿಮಗೆ ಬೇಸಾಯದಲ್ಲಿ ಸಹಾಯ ಮಾಡಲು ಇವರು ಒಪ್ಪಿಕೊಂಡಿರುವುದು ನಮ್ಮ ಪುಣ್ಯ. ಏನು? ಇವರು ನಿಮಗೆ ಬೇಸಾಯನ ಹೇಳ್ಕೊಡೋದಕ್ಕೆ ಒಪ್ಕೊಂಡಿರೋದೇ ನಮ್ಮ ಪುಣ್ಯ, ನಮಗೆ ಅದೃಷ್ಟ ತಂದಿದೆ. ಇವ್ರು ಹೇಳ್ಕೊಡ್ತಾರೆ ನೋಡಿ ಮಕ್ಕಳ ಅಂತ ಹೇಳಿ ಹೇಳ್ತಿದ್ದಾರೆ. ಸರಿ ಮೇಷ್ಟ್ರೆ, ಅದಕ್ಕೆ ಅಂತಾರೆ ಮಕ್ಕಳು, ಸರಿ ಮೇಷ್ಟ್ರೆ, ಈಗ ನೀವು ಪ್ರಾರಂಭಿಸಬಹುದು ಎಂದರು. ಸರಿ ಮೇಷ್ಟ್ರೆ, ಹೆಂಗಾದ್ರೆ ನೀವು ಹೇಳ್ಕೊಡಿ, ನಾವು ಕಲಿತೀವಿ ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರೆ? ಮಕ್ಕಳು. ಚಿನ್ನರ ಲೋಕದ ಬಹುಪಾಲು ಮಕ್ಕಳು ರೈತ ಕುಟುಂಬದವರೇ. ಏನಾಗಿತ್ತು, ಅವ್ರು ಚಿಕ್ಕ ಚಿಕ್ಕರಲ್ಲಿ ಏನಾಗಿದ್ರು, ಅವರ ಅಪ್ಪ ಅಮ್ಮ ಬೇಸಾಯ ಮಾಡುವವರೇ, ಬೇಸಾಯ ಮಾಡುವಂತಹ ಕುಟುಂಬದಿಂದ ಬಂದಂಥವರೇ ಇವರು. ಒಂದಲ್ಲ ಒಂದು ರೀತಿಯಲ್ಲಿ ಬೇಸಾಯದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದ ಅವರಿಗೆ ಹೊಸದಾಗಿ ಬೇಸಾಯನ್ನೇನು ಕಲಿಸಬೇಕಾಗಿರಲಿಲ್ಲ. ಏನಾಗಿತ್ತು, ಇವರು ಚಿಕ್ಕವರಿಂದಾಗಿದ್ದನ ಅವ್ರು ಏನಾದರೂ ಅವ್ರ ತಂದೆ ತಾಯಿ ಬೆಳೀತಾ ಇದ್ರು, ಬೆಳೆದಂತ ಏನೋ ಹೊಲದಲ್ಲಿ ಬೆಳೀತಿರ್ತಾರಲ್ವ, ಅದನ್ನೆಲ್ಲ ಇವರು ನೋಡಿರ್ತಾರೆ ಅಥವಾ ತಿಳ್ಕೊಂಡಿರ್ತಾರೆ, ಅವರಿಗೆ ವಿಷಯಗಳು ಗೊತ್ತಿತ್ತು. ಆದರೆ ಶಾಲೆಯ ಕಲಿಕೆಯಲ್ಲಿ ಬೇಸಾಯವನ್ನು ಅಳವಡಿಸುವ ಮಾಂಡವಿಯ ಉದ್ದೇಶವೇ ಬೇರೆ ಆಗಿತ್ತು. ಏನಾಗಿತ್ತು, ಆದರೆ ಈ ಶಾಲೆಯಲ್ಲಿ ಅವರು ಕಲಿಬೇಕಾಗಿದ್ದು ವಿಷಯಗಳು ತುಂಬ ಇದೆ ಎನ್ನೋದು ಯಾರ ಉದ್ದೇಶ ಆಗಿತ್ತು? ಮಾಂಡವಿ ಟೀಚರ್ದು ಉದ್ದೇಶ ಆಗಿತ್ತಲ್ವಾ. ಶಾಲಾ ಶಿಕ್ಷಣ ನಿಜ ಬದುಕಿನ ಜೊತೆಗೆ ಹಾಸು ಹೊಕ್ಕಿನ ಸಂಬಂಧ ಹೊಂದಿರಬೇಕೆಂಬುದೇ ಮಾಂಡವಿಯ ನಂಬಿಕೆಯಾಗಿತ್ತು. ಏನಾಗಿತ್ತು, ಈ ಶಿಕ್ಷಣದಲ್ಲಿ ವ್ಯವಸಾಯ ಅನ್ನೋದು ಕೂಡ ತಳಹದಿಯಿಂದನೂ ಬರಬೇಕು. ಅವರಿಗೆ ಈ ವ್ಯವಸಾಯದ ಬಗ್ಗೆ ಎಲ್ಲ
ಅಂಶಗಳನ್ನು ಇವರು ತಿಳ್ಕೊಂಡಿರಬೇಕು ಅಂತ ಹೇಳಿ ಮಾಂಡವಿಯ ಉದ್ದೇಶವಾಗಿತ್ತು. ಶಾಲಾ ಶಿಕ್ಷಣದಲ್ಲಿ ಅವರು ಬೇಸಾಯವನ್ನು ಅಳವಡಿಸಲು ಮುಖ್ಯ ಕಾರಣ ಇದಾಗಿದ್ದರೂ ಕೂಡ ಅದು ಇನ್ನೂ ಅನೇಕ ವಿಚಾರಗಳಿಗೆ ಸಹಾಯವಾಗಿತ್ತು. ಏನಾಗಿತ್ತು, ಅವರು ಶಾಲಾ ಶಿಕ್ಷಣದಲ್ಲಿ ಬೇಸಾಯವನ್ನು ಅಳವಡಿಸಲು ಮುಖ್ಯ ಕಾರಣ ಆದಾಗಿಂದ ಅವರು ಇನ್ನೂ ಏನೇನೋ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಸಹಾಯವಾಗ್ತಿತ್ತು. ಮೊದಲನೇದಾಗಿ ಮಣ್ಣಿನ ಕಣಗಳೊಟ್ಟಿಗೆ ಸಂಬಂಧಿಸಬಲ್ಲ ಸೀನಾ ಸೆಟ್ಟರಂತಹ ರೈತರ ಅನುಭವಜನ್ಯ ವಿವರಣೆ ತರಗತಿಯೊಳಗೆ ನಡೆಯಬೇಕಾದ ಅರ್ಧ ಪಾಲು ವಿಜ್ಞಾನದ ಪಾಠವನ್ನು ಗದ್ದೆಯಲ್ಲಿ ಕಲಿತಿದ್ರು. ಏನಾಗಿತ್ತು, ಅವರು ಮಣ್ಣಿನಲ್ಲಿ ಕಣಗಳೊಟ್ಟಿಗೆ ಅಂದ್ರೇನು, ಮಣ್ಣಿನಲ್ಲಿ ಇರುತ್ತಲ್ಲ ಅಂಶಗಳು, ಅವ್ರು ಎಷ್ಟು ಮಾತಿನಲ್ಲಿ ಹೇಳ್ತಾ ಇದ್ರು ಅಂದ್ರೆ ಸೀನಾ ಸೆಟ್ಟರು ಆಮೇಲೆ ಅನುಭವಜನ ಅವ್ರಿಗೆ ಎಷ್ಟು ವೆರೈಟಿ ವೆರೈಟಿ ಆದ ಏನೋ ರೈತರು ಬೆಳೆಯುವಂತ ಅಂಶಗಳು, ಏನೋ ಅವ್ರು ಬೆಳೆದಂತ ಬೆಳೆಗಳು ಎಷ್ಟೊಂದು ಬೆಳೆದಿರೋದು ಅವರಿಗೆ ಗೊತ್ತಿತ್ತು. ಅದೊಂದು ಸಾರಾಂಶನೆಲ್ಲ ಮಕ್ಕಳಿಗೆ ತಿಳಿಸುವಂಥದ್ದು ಅವರಿಗೆ ಚೆನ್ನಾಗಿ ಕಲ್ತಿದ್ರು. ಅವರು ಏನಾಗಿತ್ತು ಅದನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋದು ಅವ್ರದ್ದು ವಿಜ್ಞಾನದಲ್ಲಿ ಏನೇನಿರುತ್ತೋ ಅನಂಶಗಳನ್ನ ಅದನ್ನೆಲ್ಲ ಇವರು ಕಲಿಯುವಂತ ಆಸಕ್ತಿನೂ ಇವ್ರಿಗಿತ್ತು. ಮಕ್ಕಳಿಗೂ ಅವರಿಗೂ ಕಲಿಸೋದಕ್ಕೆ ಆಸಕ್ತಿ ಇದೆ. ಎರಡನೇದಾಗಿ ಮಕ್ಕಳು ಕುಟುಂಬದೊಂದಿಗೆ ವ್ಯವಸಾಯದಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಅವರಿಗೆ ಸಿಗುತ್ತಿದ್ದುದು ಎರಡನೇ ಸ್ಥಾನ ಸೀಮಿತ ಒಳಗೊಳ್ಳುವಿಕೆ. ಏನಾಗಿತ್ತು, ಮಕ್ಕಳು ಕುಟುಂಬದಲ್ಲಿ ಅವರು ತಂದೆ ತಾಯಿ ಕರ್ಕೊಂಡು ಹೋಗ್ತಾರೆ ಒಂದೊಂದು ಸರಿ ಹೊಲಕ್ಕೆ, ಅಲ್ಲೆಲ್ಲ ಹೇಳ್ಕೊಡ್ತಿದ್ದಾರೆ ಒಂದೊಂದು ಬೆಳೆ ಬೆಳೆಯೋದು ಅಷ್ಟೇ ಹೇಳ್ಕೊಡ್ತಿದ್ದಾರೆ. ಆದರೆ ಈ ಸೀನಾ ಸೆಟ್ಟರಿಗೆ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಯೋದು ಅವರಿಗೆ ಗೊತ್ತಿತ್ತು. ಹಾಗೆ ನೋಡಿ ಮಕ್ಕಳು ಇಲ್ಲಿ, ಆದರೆ ಇಲ್ಲಿ ಬೇಸಾಯದ ಎಲ್ಲ ಹಂತಗಳಲ್ಲೂ ಎಲ್ಲ ಕೆಲಸಗಳನ್ನು ಜವಾಬ್ದಾರಿಗಳನ್ನು ಸ್ವತಃ ತಾವೇ ಮಾಡಬೇಕಾದದ್ದರಿಂದ ಅವರಿಗೆ ಇಡಿಯಾದ ಅನುಭವ ಸಿಗುತ್ತಿತ್ತು. ಏನಾಗಿತ್ತು, ಇವರಿಗೆ ಎಲ್ಲ ಕೆಲಸಗಳನ್ನು ಇವರೇ ಮಾಡಬೇಕಾಗಿತ್ತು. ಇವ್ರು ಯಾರು ಸಹಾಯನೂ ಪಡಿತಿದ್ದಿಲ್ಲ. ಯಾರು ಪಡಿತಿರ್ಲಿಲ್ಲ, ಸೀನಾ ಸೆಟ್ಟರು. ಇವ್ರಿಗೆ ಹಂಗಾಗಿ ಎಲ್ಲದರದ್ದು ಮಾಹಿತಿ ಚೆನ್ನಾಗಿ ಇವರಿಗೆ ಗೊತ್ತಿತ್ತು. ಆಯ್ತಾ ಮಕ್ಕಳ, ಈ ಇವತ್ತಿನ ಸಂದರ್ಭದಲ್ಲಿ ನಾವು ಏನೇನು ತಿಳ್ಕೊಂಡಿದ್ವಿ, ಸೀನಾ ಸೆಟ್ಟರು ಹೇಗೆ ನಮಗೆ ಹೇಳ್ಕೊಡ್ತಾರೆ, ಏನೇನು ಹೇಳ್ಕೊಡ್ತಾರೆ, ಅವ್ರು ಏನೇನು ಕಲ್ತಿದ್ರು ಅನ್ನೋದನ್ನ ತಿಳ್ಕೊಂಡಿವಲ್ವಾ. ಹಾಗೆ ನೋಡಿ ಮಕ್ಕಳ, ಇಲ್ಲಿ ಈ ಪಾಠದಲ್ಲಿ ಬಂದಂತಹ ಕಠಿಣ ಪದಗಳು ನೋಡೋಣ ಮಕ್ಕಳ. ನೋಡಿ ಮಕ್ಕಳ, ಕಠಿಣ ಪದಗಳು ಒಂದು ಯಾವುದು, ಸೆಟ್ರು, ಪಡಪೋಷಿ, ಕಸಿದಾರ. ನೋಡಿ ಮಕ್ಕಳ, ಇಲ್ಲಿ ಮೂರನೇದಾದ್ರು ಕಸಿದಾರೆ, ನಾಲ್ಕನೇದು ಸಂಕೋಚ, ಐದನೇದು ಪುಣ್ಯ, ಉದ್ದೇಶ, ಮಣ್ಣಿನ ಅರ್ಥ, ಕುಟುಂಬ, ಪಾಲ್ಗೊಳ್ಳು, ಸ್ವತಃ, ಮೇಷ್ಟ್ರು, ವಿಜ್ಞಾನ, ಸಂವಾದಿ. ಇದೆಲ್ಲ ಏನು ಮಕ್ಕಳ, ಕಠಿಣ ಪದಗಳು. ಹಾಗೆ ನೋಡಿ ಮಕ್ಕಳ, ಇಲ್ಲಿ ಪದಗಳ ಅರ್ಥ ಯಾವುದು ಅನ್ನೋದು, ಪಡಕೋಶಿ ಅಂದ್ರೆ ಏನು, ಕೆಲಸಕ್ಕೆ ಬಾರದ. ಕಸಿದಾರೆ ಅಂದ್ರೆ ಏನು ಮಕ್ಕಳ, ಕರೆಸಿದ್ದಾರೆ. ಕರೆಸಿದ್ದಾರೆ ಅಂದ್ರೆ ಏನು, ಕರೆಸಿದ್ದಾರೆ. ಹಾಗೆ ಸಂವಾದಿಸು ಅಂದ್ರೆ ಏನು ಮಕ್ಕಳ, ಮಾತನಾಡು, ಚರ್ಚೆ ಮಾಡು. ತರಹದಿ ಅಂದ್ರೆ ಏನು ಮಕ್ಕಳ, ಬುನಾದಿ. ಇವೆಲ್ಲ ಏನು ಪದಗಳ ಅರ್ಥ ಮತ್ತು ಕಠಿಣ ಪದಗಳು. ಈ ಪಾಠದಲ್ಲಿ ಬಂದಂತಹ ಪದಗಳ ಅರ್ಥ ಮತ್ತು